ಲೋಕಸಭಾ ಚುನಾವಣೆಗೆ 22 ಕೋಟಿ ವಾಲ್ಮೀಕಿ ನಿಗಮದ ಹಣವನ್ನು ಬಳಕೆ ಮಾಡಿದರೆ ಅನ್ನೋದು ಗಂಭೀರ ಆರೋಪ. ಅಲ್ಲರಿ, 100ಕ್ಕೆ 100ರಷ್ಟು ಈಗಾಗಲೇ ಕೂಡ ರೀಕಲೆಕ್ಟ್ ಮಾಡ್ತಾ ಇದ್ದೀವಿ. 20 ಕೋಟಿ ಎಲ್ಲಿಂದ ಬಂದಿದೆ? ಏನ್ ನನಗ್ ಬಂದಿದೆನ? ನನ್ನ ಅಕೌಂಟಿಗೆ ಬಂದಿದೆನ? ನನಗ್ ಕೊಟ್ಟಿದಾರ? ಅವ್ರು ಹೇಳ್ತಾರೆ ಅವರು ಅಲ್ಲ. ಅದಕ್ಕೆ ಅದಕ್ಕೆ ಅವ್ರಿಗೇನು ಬೇರೆ 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 ಇದಕ್ಕೆ ನಮ್ಮ ಸರ್ಕಾರದ ಮೇಲೆ ಮಣ್ಣು ಎರಚುವಂತ ಕೆಲಸ ಮಾಡ್ತಾ ಇದಾರೆ. ಜನಾರ್ದನ ರೆಡ್ಡಿ ಅವರಿಂದ ಹಿಡಿದು ಅಧ್ಯಕ್ಷರಿಂದ ಬಿಜೆಪಿ ಅಧ್ಯಕ್ಷರಿಂದ ಹಿಡಿದು ಕೂಡ ಎಲ್ಲರೂ ಕೂಡ ನಮ್ಮ ಸರ್ಕಾರದ ಮೇಲೆ ಹೊಣೆಗಾರಿಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. 79 ಕೋಟಿ ಕಲೆಕ್ಟ್ ಆಗಿದೆ, ಇನ್ನು 4 ಕೋಟಿ ಮಾತ್ರ ಬಾಕಿ ಇದೆ. ಎಲ್ಲಿ ನಾಗೇಂದ್ರಗೆ ಬಂದಿದೆ? ಎಲ್ಲಿ ಬಳ್ಳಾವರ ಚುನಾವಣೆಗೆ ಇಟ್ಟಿದೆ? ತಾವೆಲ್ಲರೂ ಕೂಡ ನೋಡಿದಿರಿ ಇವ ಚುನಾವಣೆ, ಇವತ್ತು ಯಾವ್ದಾದ್ರು ಚುನಾವಣೆ ಆಯೋಗ ಎಲ್ಲಿಂದ ನನ್ನಿಂದ ಕಲೆಕ್ಟ್ ಮಾಡಿದನ? ನನ್ನಿಂದ ಏನಾದ್ರು ಅಮೌಂಟ್ ಏನಾದ್ರು ಕಲೆಕ್ಟ್ ಇದು ರಿಕವರಿ ಮಾಡಿದನ? ಅವತ್ತು ಹಣ ಹಂಚುವಂತ ರೀತಿಯಲ್ಲಿ ಯಾರಾದ್ರೂ ಬಂದು ಇಟ್ಕೊಂಡಿದಾರ? ಇವಕ್ಕೆಲ್ಲ ಕೂಡ ನಮ್ಮ ಸಂವಿಧಾನದಲ್ಲಿ ಬಹಳ ದೊಡ್ಡ ಹಕ್ಕಿದೆ. ಇವತ್ತು ಒಬ್ಬ ಅಪರಾಧಿಗೆ ಏನಾದ್ರೂ ಆದ್ರೂ ಪರವಾಗಿಲ್ಲ, ಅವ್ನು ನಿರಪರಾಧ ಅಂತ ಹೇಳ್ಬೋದು. ಒಬ್ಬ ನಿಜವಾಗ್ಲೂ ನಿರಪರಾಧಿಗೆ ಅಪರಾಧಿ ಮಾಡಕ್ಕೆ ಹೊಂಟಾರೆ ಇವತ್ತು ಬಿಜೆಪಿ ಪಕ್ಷದವರು. ಈ ದುಷ್ಟ ಬಿಜೆಪಿ ಪಕ್ಷದವ್ರನ್ನ ಕಿತ್ತು ಒಗೆಯುವಂತ ಕೆಲಸ ಬಳ್ಳಾರಿಂದಾನೇ ನಾವು ಪ್ರಾರಂಭ ಮಾಡಿದ್ವಿ. ಖಂಡಿತವಾಗಿ ನಾವು ಬೆಳೆಯುವಂತ ನಾಯಕರು, ವಾಲ್ಮೀಕಿ ಸಮಾಜದಲ್ಲಿ ನಾವು ಅತ್ಯುನ್ನತ ಬೆಳೆಯುವಂತ ನಾಯಕರು. ನಾವು ಎಲ್ಲರೂ ಕೂಡ ಎಲ್ಲಾ ಜನಾಂಗದವ್ರನ್ನ ಒಗ್ಗೂಡಿಸ್ಕೊಂಡು ಪ್ರತಿಯೊಬ್ಬರನ್ನ ನಾವು ಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದು ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ಇವತ್ತು ವಾಲ್ಮೀಕಿ ಜನಾಂಗದ ನಾಯಕರನ್ನ ಇಟ್ಕೊಂಡ್ರೆ ಕಳೆದ ಬಾರಿ ಬಿಜೆಪಿ ಪಕ್ಷದವರು ನಮ್ಮ ಸಮ್ಮಿಶ್ರ ಸರ್ಕಾರವನ್ನು ಬೆಳೆಸಲಿಲ್ಲ. ಇದೇ ಮಾನ್ಯ ರಮೇಶ್ ಜಾರಕಿಹೊಳಿ ಅವ್ರನ್ನ ಇಟ್ಕೊಂಡು ಅವತ್ತು ವಾಲ್ಮೀಕಿ ಜನಾಂಗನ ಇಟ್ಕೊಂಡೇ ಸರ್ಕಾರ ಮಾಡ್ಕೊಂಡಿಲ್ಲ. ಯಾವತ್ತು ಅವರಿಗೆ ಬಿಜೆಪಿ ಪಕ್ಷದವ್ರಿಗೆ ಸ್ಪಷ್ಟ ಬಹುಮತ ಬಂದಿದೆ? ಇವತ್ತು ನಾವು 130 ಸ್ಥಾನ ಬಂದರೂ ಕೂಡ ನಮ್ಮನ್ನು ಎಲ್ಲೋ ಒಂದ್ ಕಡೆ ನಮ್ಮನ್ನ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಇಂಥ ಒಂದು ಕ್ಷುಲ್ಲಕ ಪ್ರಯತ್ನಗಳಿಂದ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇವತ್ತು ಇದಕ್ಕೆ ಹೈಕಮಾಂಡ್ ಬಿಟ್ಟಿರೋಂಥ ವಿಚಾರ. ಇವತ್ತು ಹಗರಣ, ಇವತ್ತು ಜಾಮೀನು ನನಗೆ ಕೊಟ್ಟಿದ್ದಾರೆ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ಇದನ್ನ ನನಗೆ ಜಾಮೀನು ಕೊಟ್ಟು ಮಂಜೂರು ಮಾಡಿ ಕಳಿಸಿದ್ದಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ನಮ್ಮ ಮುಖ್ಯಮಂತ್ರಿಯವರು, ನಮ್ಮ ಅದರಲ್ಲಿ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಿಗೆ ನಾವು ಬಿಟ್ಟಿದ್ದೀವಿ. ಇದನ್ನ ಯಾವ ರೀತಿಯಾಗಿ ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೂ, ಸಿದ್ದರಾಮಯ್ಯ ಸಾಹೇಬ್ರಿಗೂ, ಮಾನ್ಯ ಖರ್ಗೆ ಸಾಹೇಬ್ರಿಗೂ ಅವ್ರಿಗೆಲ್ಲ ಕೂಡ ನಾವು ಬಿಟ್ಟಿದ್ದೀವಿ. ಅವ್ರು ಏನ್ ತೀರ್ಮಾನ ತಗೊಂಡ್ರು ನಾವು ಅದಕ್ಕೆ ಬದ್ಧವಾಗಿ ಖಂಡಿತವಾಗಿ ಇವತ್ತು ನಾವೆಲ್ಲರೂ ಕೂಡ ಬಳ್ಳಾರಿಯಲ್ಲಿ ಇರುವಂತ ಎಲ್ಲಾ ಶಾಸಕರು ಕೂಡ ಬಹಳ ಸಮರ್ಥರಾಗಿದ್ದಾರೆ. ಎಲ್ಲರೂ ಕೂಡ ಮಿನಿಸ್ಟರ್ ಆಗುವಂತವರೇ ಇದ್ದಾರೆ. ಇವತ್ತು ಎಲ್ಲರೂ ಕೂಡ ಇವತ್ತು ಪಕ್ಷ ಯಾರು ತೀರ್ಮಾನ ಕೊಡುತ್ತೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಾವು ನೀವು ಅಂದ್ರೆ ನಾಗೇಂದ್ರ ಅವರು ಚುನಾವಣೆ ಸಂದರ್ಭದಲ್ಲಿ ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಅವರಿಗೆ, ಗಣೇಶ್ ಅವರಿಗೆ, ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಅವರಿಗೆ ಚುನಾವಣೆಗೆ 14 ಕೋಟಿ ಹಣ ಕೊಟ್ಟಿದ್ದಾರೆ ನಾಗೇಂದ್ರ ಅವರಿಗೆ. ಭರತ್ ರೆಡ್ಡಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಅದೇ ರೀ ಇವಾಗ ಹೇಳ್ತೀವಲ್ಲ, ಇವತ್ತು ನೋಡಿ SIT ತನಿಖಾ ಸಂಸ್ಥೆ ಇವತ್ತು ಆರೋಪ ಮಾಡಿದ್ದಾರೆ. ಅದೇ ಕರೆಕ್ಟ್, SIT ತನಿಖಾ ಸಂಸ್ಥೆಯಲ್ಲಿ ಈ ಹಗರಣದಿಂದ ಹೊರಗಿದೆ ಅಂತ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಅವರು ಇಂಥ ಒಂದು ಸುಳ್ಳನ್ನು ಹೇಳೋದ್ರಲ್ಲಿ ಬಹಳ ನಿಸೀಮರವರು. ಒಂದು ಸುಳ್ಳನ್ನು ನಿಜ ಮಾಡುವಂತ ಒಂದು ಕೆಪಾಸಿಟಿ ಇದ್ದವರು. ಇವತ್ತು ಅವ್ರ ಮೇಲೆ ಗೌರವ ಇತ್ತು, ಗೌರವ ಇದೆ ನನಗೆ, ಯಾವತ್ತೂ ಕೂಡ ಇದೇ ಇರುತ್ತೆ. ಯಾಕಂದ್ರೆ ನಾವೆಲ್ಲ ಕಳೆದ ಬಾರಿ ನಾವೆಲ್ಲ ಕೂಡ ಒಳ್ಳೆ ಸ್ನೇಹಿತರಾಗಿದ್ವಿ, ಒಳ್ಳೆ ಒಂದೇ ಪಕ್ಷದಲ್ಲಿದ್ವಿ. ಇವತ್ತು ಪಕ್ಷ ಬೇರೆ ಆದ ಕೂಡಲೇ ನಾಗೇಂದ್ರ ಕೆಟ್ಟವನ್ ಆಗ್ಬಿಟ್ನ? ಪಕ್ಷ BJP ನಾಗೇಂದ್ರ ಬಂದ್ರೆ ಒಳ್ಳೆಯವನಾಗ್ತಾನ? ಇಂಥವಕ್ಕೆಲ್ಲ ಬಹಳ ಉತ್ತರ ಕೊಡೋಕೆ ಬಹಳ ಕಡಿಮೆ ಆಗುತ್ತೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಇವತ್ತು ED ಅವರ ಒಂದು ಚಾರ್ಜ್ ಶೀಟನ್ನು ಇಟ್ಕೊಂಡು ಹೇಳುವಂಥದ್ದು ಕೆಲಸಕ್ಕೆ ಹೋಗಿದ್ದಾರೆ, ಅದೆಲ್ಲ ಸುಳ್ಳು. ಮುಂದಿನ ದಿನಗಳಲ್ಲಿ ಈ ಕೇಸಿಂದ ನಾನು ಖುಲಾಸೆಯಾಗಿ ಬರ್ತೀನಿ. ನಮ್ಮ ಯಾರು ಶಾಸಕರ ಮೇಲೆ ಇಂಥ ಯಾವುದೇ ಒಂದು ಪರಿಣಾಮ ಇಲ್ಲ, ಯಾವುದು ಕೂಡ ಇಂಥ ಹಗರಣಗಳ ಅದ್ರ ಮೇಲೆ ನಮ್ಮ ಆರೋಪಗಳು ಇಲ್ಲ ಅನ್ನುವಂಥ ವಿಚಾರವನ್ನು ನಾವು ಸಾಬೀತು ಮಾಡಿದ್ದೀವಿ. ನಾನು ನಿನ್ನೆ ಆವಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ, ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ. ಯಾಕಂದ್ರೆ ನಾನು ಜೈಲಿಂದ ಬಿಡುಗಡೆ ಆದ ಕೂಡಲೇ ನನ್ನಿಂದ ಅಲ್ಲಿ ಹೇಳಿ ಏನು ಹೇಳಸಕ್ ಹೋದ್ರು ಅಂತ ಹೇಳಿ ಕೂಡ ಪ್ರಯತ್ನವನ್ನ ನಾನು ನಮ್ಮ ಮುಖ್ಯಮಂತ್ರಿಯವ್ರಿಗೆ ಹೇಳಿದ್ದೀನಿ, ಮಾಧ್ಯಮದವ್ರಿಗೂ, ರಾಜ್ಯದ ಜನತೆಗೆ ನಾನು ತಿಳಿಸ್ಬೇಕು. ಯಾಕಂದ್ರೆ ಇವತ್ತು ಒಂದು ಸುಳ್ಳನ್ನ ಹೇಳ್ಬಿಟ್ಟು ರಾಜಕೀಯ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದನ್ನೆಲ್ಲ ಕೂಡ ಮಾಧ್ಯಮದಲ್ಲೇ ನಾನು ಈ ಸಂಡೂರು ಚುನಾವಣೆಗೆ ಕಾರ್ಯತಂತ್ರ ಹೇಗಿರುತ್ತೆ ಸರ್? ಕಾಂಗ್ರೆಸ್ ಕಾರ್ಯತಂತ್ರ ಅಲ್ಲ, ರಣತಂತ್ರ ಮಾಡ್ತೀವಿ ನಾವು. ಇವತ್ತು ನಮ್ಮ ಅಧ್ಯಕ್ಷರು, ನಮ್ಮ DK ಶಿವಕುಮಾರ್ ಸಾಹೇಬ್ರು ಮತ್ತು ನಮ್ಮ ಮುಖ್ಯಮಂತ್ರಿಯವರು ಮತ್ತು ನಮ್ಮ ಖರ್ಗೆ ಸಾಹೇಬ್ರು ಅವರು ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಇವತ್ತು ಅದನ್ನು ಗೆಲ್ಸ್ಕೊಂಡು ಬರ್ಬೇಕಂತೇಳಿ ಖಂಡಿತವಾಗಿ ಗೆಲ್ಸ್ಕೊಂಡು ಬರ್ತಾರೆ. ಇನ್ನು 2-3 ದಿನದಲ್ಲೇ ಫೈನಲ್ ಆಗುತ್ತೆ. ಅದರಲ್ಲಿ ಅವರು ಮಾನ್ಯ ಸಂತೋಷ್ ಲೇಡ ಅವರು ಕೂಡ ಇದ್ದಾರೆ, ಅವ್ರ ಜವಾಬ್ದಾರಿ ಕೂಡ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ